ವೀಕ್ಷಕರ ಹಿಂದಿನ ಸಂಚಿಕೆಯಲ್ಲಿ ತುರುವೇಕೆರೆಯ ಮೂಲೆ ಶಂಕರ ದೇಗುಲದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಪಡೆದುಕೊಂಡಿದ್ದೀರಿ ಹಾಗಾದ್ರೆ ಇಂದಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮದಲ್ಲಿ ಇನ್ನೊಂದು ಪವಿತ್ರ ಕ್ಷೇತ್ರದ ವಿಶೇಷತೆಗಳ ಜೊತೆಗೆ ಆ ಕ್ಷೇತ್ರದ ಸಂಪೂರ್ಣ ಪರಿಚಯ ಮಾಡಿಕೊಳ್ಳೋಣ ಮಹಾಲಕ್ಷ್ಮಿಯು ಕೊಲ್ಲಾಪುರದಲ್ಲಿ ನೆಲೆ ನಿಂತು ದೇಶದ ಜನರನ್ನ ಉದ್ಧರಿಸುತ್ತಿರೋ ಹಾಗೆಯೇ ಕೊಲ್ಲಾಪುರ ದೇವಿಯ ಪ್ರತಿರೂಪವಾದ ಈ ದೇವಿಯು ಉತ್ತರ ಕರ್ನಾಟಕ ಭಾಗದಲ್ಲಿ ನೆಲೆ ನಿಂತು ಲಕ್ಷಾಂತರ ಜನರ ಆರಾಧ್ಯ ದೈವವಾಗಿದ್ದಾಳೆ ದುಡ್ಡಿನ ದೇವತೆ ಎಂದು ಖ್ಯಾತವಾದ ಈ ದೇವಿಯ ಮಹಿಮೆ ಅಪಾರವಾದುದು ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಗಾಣಗಟ್ಟೆಯ ಮಾಯಮ್ಮ ದೇವಿಯನ್ನ ದರ್ಶನ ಮಾಡಿ ಪುನೀತರಾಗೋಣ ನೂರಾರು ವರ್ಷಗಳಷ್ಟು ಪುರಾತನವಾದ ಈ ದೇವಾಲಯದಲ್ಲಿ ಮಾಯಮ್ಮ ದೇವಿಯು ನೆಲೆ ನಿಂತಿದ್ದು ಈಕೆಯನ್ನ ಕೊಲ್ಲಾಪುರ ಮಹಾಲಕ್ಷ್ಮಿ ದೇವಿಯ ಪ್ರತಿರೂಪ ಎಂದು ಹೇಳಲಾಗುತ್ತೆ ಎತ್ತರವಾದ ಗೋಪುರವನ್ನ ಹೊಂದಿರುವ ಈ ಆಲಯದ ಗರ್ಭಗುಡಿಯಲ್ಲಿ ದೇವಿಯು ಅರಿಶಿನ ಬಣ್ಣದಿಂದ ಕಂಗೊಳಿಸುತ್ತಿದ್ದಾಳೆ ಕೊಲ್ಲಾಪುರದಿಂದ ಗಾಣಗಟ್ಟೆಗೆ ಬರುತ್ತಿದ್ದ ಎಮ್ಮೆ ವ್ಯಾಪಾರಿಗಳ ಜೊತೆ ದೇವಿಯು ಇಲ್ಲಿಗೆ ಬಂದು ನೆಲೆಸಿದಳೆಂಬ ಪ್ರತೀತಿ ಇದೆ ಸಾಮಾನ್ಯವಾಗಿ ಎಲ್ಲ ದೇಗುಲಗಳಲ್ಲಿ ಹರಕೆ ರೂಪದಲ್ಲಿ ಅಕ್ಕಿ ಕಾಯಿ ಅಭಿಷೇಕ ಮಾಡೋದನ್ನ ನೋಡಿರ್ತೀರಿ ಆದ್ರೆ ಈ ತಾಯಿಗೆ ಹಣವೆಂದರೆ ಬಲು ಪ್ರಿಯವಾಗಿದ್ದು ಮಕ್ಕಳಾಗದವರು ಉದ್ಯೋಗ ಸಮಸ್ಯೆ ಇರುವವರು ಅನಾರೋಗ್ಯ ಸಮಸ್ಯೆ ಹೀಗೆ ನಾನಾ ಸಮಸ್ಯೆ ಇರುವವರು ದೇವಿಯ ಬಳಿ ಬಂದು ತಮ್ಮ ಶಕ್ತ್ಯಾನುಸಾರ ನೋಟಿನ ಹಾರವನ್ನ ಹಾಕಿಕೊಡುತ್ತೇವೆ ಎಂದು ಹರಕೆ ಹೊತ್ತುಕೊಂಡರೆ ಆ ದೇವಿ ಎಲ್ಲ ಸಮಸ್ಯೆಗಳನ್ನ ದೂರ ಮಾಡ್ತಾಳೆ ಎಂಬ ನಂಬಿಕೆ ಇಲ್ಲಿಗೆ ಬರುವ ಭಕ್ತಾದಿಗಳಲ್ಲಿ ಮನೆ ಮಾಡಿದೆ ವಿಶೇಷವಾಗಿ ಈ ದೇವಿಯ ಬಳಿ ಸಂತಾನ ಪ್ರಾಪ್ತಿಗಾಗಿ ಬೇಡಿಕೊಂಡರೆ ಆ ದೇವಿ ಹರಕೆ ಹೊತ್ತ ಒಂದು ವರ್ಷದಲ್ಲಿ ಉತ್ತಮವಾದ ಮಗುವನ್ನ ಕರುಣಿಸ್ತಾಳೆ ಎಂದು ಹೇಳಲಾಗುತ್ತೆ ಮಗುವನ್ನ ಪಡೆದವರು ಮಗುವಿನ ತೂಕದಷ್ಟೇ ವಸ್ತುವನ್ನ ನೀಡಬೇಕು ಪ್ರತಿ ಹುಣ್ಣಿಮೆ ಅಮಾವಾಸ್ಯೆಯಂದು ಮೈಮೇಲೆ ದೆವ್ವ ಪಿಶಾಚಿ ಬಂದವರು ಇಲ್ಲಿಗೆ ಬಂದು ದೇವಿಯ ಮುಂದೆ ಮಂತ್ರಿಸಿದ ನೀರನ್ನ ಪ್ರೋಕ್ಷಿಸಿಕೊಂಡರೆ ಅತಿಮಾನುಷ ಶಕ್ತಿಗಳ ಕಾಟ ದೂರವಾಗುತ್ತೆ ಎಂದು ಹೇಳಲಾಗುತ್ತೆ ಈ ದೇವಿಯನ್ನ ಯಾವಾಗಲೂ ದುಡ್ಡಿನಿಂದಲೇ ಅಲಂಕಾರ ಮಾಡಲಾಗುತ್ತೆ 10 ರೂಪಾಯಿ ನೋಟಿನಿಂದ ಹಿಡಿದು 2000 ರೂಪಾಯಿ ನೋಟಿನವರೆಗೂ ಈ ದೇವಿಗೆ ಹಣದ ಹಾರವನ್ನ ಹಾಕಲಾಗ್ತಾ ಇದ್ದು ಸರ್ವಾಲಂಕೃತಳಾದ ದೇವಿಯನ್ನ ನೋಡೋದೇ ಕಣ್ಣಿಗೊಂದು ಸೌಭಾಗ್ಯವಾಗಿದೆ ಈ ಕ್ಷೇತ್ರಕ್ಕೆ ಬಂದವರು ತಮ್ಮ ಕೆಲಸ ಆಗುತ್ತೋ ಇಲ್ಲವೋ ಎಂದು ತಿಳಿದುಕೊಳ್ಳಲು ಚೀಟಿ ಪ್ರಸಾದವನ್ನ ನೋಡಬಹುದಾಗಿದೆ ಪ್ರತಿದಿನ 6:30ಕ್ಕೆ ದೇವಿಯನ್ನ ಗದ್ದುಗೆಯಿಂದ ಎಬ್ಬಿಸಿ ಊರು ಸುತ್ತಿಸಿ ಪುನಃ ರಾತ್ರಿ 8 ಗಂಟೆ ಸುಮಾರಿಗೆ ದೇವಸ್ಥಾನಕ್ಕೆ ಕರೆತರಲಾಗುತ್ತೆ ಈ ಸಮಯದಲ್ಲಿ ಭಕ್ತರು ತಮ್ಮ ಕೋರಿಕೆಗಳು ನೆರವೇರುತ್ತೋ ಇಲ್ಲವೋ ಎಂಬುದನ್ನ ಪ್ರತ್ಯಕ್ಷವಾಗಿ 2 ಚೀಟಿಗಳಲ್ಲಿ ಬರೆದು ದೇವಸ್ಥಾನದ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಬಚ್ಚಿಡಬೇಕು ದೇವಿಯ ಪಲ್ಲಕ್ಕಿ ಈ ಚೀಟಿಯ ಸಮೀಪ ಬಂದರೆ ಕೋರಿಕೆಗಳು ಸಿದ್ಧಿಸುತ್ತೆ ಎಂದು ದೇವಿಯ ಪಲ್ಲಕ್ಕಿ ಚೀಟಿಯನ್ನ ಮುಟ್ಟದೆ ಹೋದ್ರೆ ಅಂದುಕೊಂಡ ಕೆಲಸ ಆಗೋದಿಲ್ಲ ಎಂದು ಹೇಳಲಾಗುತ್ತೆ ನವರಾತ್ರಿಯನ್ನ ವಿಜೃಂಭಣೆಯಿಂದ ಆಚರಿಸೋ ಈ ದೇವಾಲಯದಲ್ಲಿ ಫೆಬ್ರವರಿ ಮಾರ್ಚ್ ತಿಂಗಳಿನಲ್ಲಿ ದೇವಿಯ ರಥೋತ್ಸವವನ್ನ ಆಚರಿಸಲಾಗುತ್ತೆ ರಥೋತ್ಸವದ ಸಮಯದಲ್ಲಿ ಬಲಿ ಸೇವೆ ನಡೆಯುತ್ತೆ ಈ ಸಮಯದಲ್ಲಿ ಭಕ್ತರು ದೇವಸ್ಥಾನದ ಬಯಲಿನಲ್ಲಿಯೇ ಅಡುಗೆ ಮಾಡಿ ದೇವಿಗೆ ನೈವೇದ್ಯವನ್ನ ಅರ್ಪಿಸ್ತಾರೆ ಈ ಕ್ಷೇತ್ರಕ್ಕೆ ಬಂದು ಒಂದು ರಾತ್ರಿ ಇಲ್ಲಿಯೇ ಇದ್ದು ದೇವಿಯನ್ನ ದರ್ಶನ ಮಾಡಿದ್ರೆ ಸಕಲವೂ ಒಳ್ಳೆಯದಾಗುತ್ತೆ ಎಂಬ ಮಾತು ಇಲ್ಲಿ ಕೇಳಿ ಬರುತ್ತೆ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆಗಳು ಈ ದೇವಿಗೆ ಪ್ರಿಯವಾದ ದಿನಗಳಾಗಿದ್ದು ಈ ದಿನಗಳಲ್ಲಿ ಮಾಯಮ್ಮ ದೇವಿಗೆ ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಲಾಗುತ್ತೆ ಪ್ರತಿ ಅಮಾವಾಸ್ಯೆಯಂದು ಇಲ್ಲಿಗೆ ಬರುವ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ನೀಡಲಾಗುತ್ತೆ ಪ್ರತಿನಿತ್ಯ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ದೇವಿಯನ್ನ ದರ್ಶನ ಮಾಡಬಹುದಾಗಿದ್ದು ದೇವಸ್ಥಾನಕ್ಕೆ ಬಂದವರು ತಮ್ಮ ಇಷ್ಟಾನುಸಾರ ದೇವಿಗೆ ಕಾಣಿಕೆಯನ್ನ ಸಲ್ಲಿಸಬಹುದಾಗಿದೆ ಅತ್ಯಂತ ಶಕ್ತಿಶಾಲಿಯಾದ ಮಾಯಮ್ಮ ದೇವಿ ದೇವಾಲಯವು ಬಳ್ಳಾರಿ ಜಿಲ್ಲೆಯ ಕೂಡ್ಲಗಿ ತಾಲೂಕಿನ ಗಾಣಗಟ್ಟೆ ಎಂಬ ಪ್ರದೇಶದಲ್ಲಿದೆ ಈ ದೇವಾಲಯವು ಬೆಂಗಳೂರಿನಿಂದ 269 ಕಿಲೋಮೀಟರ್ ಹುಬ್ಬಳ್ಳಿಯಿಂದ 189 ಕಿಲೋಮೀಟರ್ ಶಿವಮೊಗ್ಗದಿಂದ 174 ಕಿಲೋಮೀಟರ್ ಹಾವೇರಿಯಿಂದ 126 ಕಿಲೋಮೀಟರ್ ಬಳ್ಳಾರಿಯಿಂದ 94 ಕಿಲೋಮೀಟರ್ ಕೂಡ್ಲಗಿಯಿಂದ 38 ಕಿಲೋಮೀಟರ್ ದೂರದಲ್ಲಿದೆ ಬಳ್ಳಾರಿ ಹಾಗೂ ಕೂಡ್ಲಗಿಯಿಂದ ದೇಗುಲಕ್ಕೆ ಸಾಕಷ್ಟು ಬಸ್ ಸೌಲಭ್ಯವಿದ್ದು ಬಳ್ಳಾರಿಗೆ ರಾಜ್ಯದ ಎಲ್ಲ ಭಾಗಗಳಿಂದಲೂ ಕರ್ನಾಟಕ ಬಸ್ ಸಾರಿಗೆ ಸೌಲಭ್ಯವಿದೆ
ಸಾಧ್ಯವಾದರೆ ದುಡ್ಡಿನ ದೇವತೆಯಾದ ಗಾಣಗಟ್ಟಿಯ ಮಾಯಮ್ಮ ದೇವಿಯನ್ನ ನೀವು ಒಮ್ಮೆ ದರ್ಶನ ಮಾಡಿ ಆ ದೇವಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ದೇಗುಲದ ಬಗ್ಗೆ ಮಾಹಿತಿಯನ್ನ ನೀಡಿದ ಮಲ್ಲಿಕಾ ಪರಮೇಶ್ವರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸಿದ ಇವತ್ತಿನ ಧರ್ಮ ದೇಗುಲ ದರ್ಶನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೇವೆ. ವೀಕ್ಷಕರ ಗಮನಕ್ಕೆ, ನಿಮ್ಮ ಅನಿಸಿಕೆ ಅಥವಾ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ವ್ಯಕ್ತಪಡಿಸಬಹುದು. ಹಾಗೂ ನಿಮ್ಮ ಸುತ್ತಮುತ್ತ ಇದೇ ತರಹದ ಅದ್ಭುತ ದೇವಾಲಯಗಳಿದ್ದರೆ ಅದರ ಸಂಪೂರ್ಣ ಮಾಹಿತಿಗಳನ್ನ ನಮಗೆ ಇಮೇಲ್ ಮುಖಾಂತರ ತಿಳಿಸಬಹುದು. ನಮ್ಮ ಇಮೇಲ್ ಐಡಿ inspirekannadachannel@gmail.com. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ದೇಗುಲದ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ವಂದನೆಗಳು.